ಯಶಸ್ಸೇ ಆಗತ್ತೆ ಅನ್ನೋದೇನು ಗ್ಯಾರಂಟಿ ಇರಲಿಲ್ಲ. ಆದ್ರೆ ನಾವು ದೊಡ್ಡ ಮಾರ್ಕೆಟ್ ಮಾಡ್ತೀವಿ ಅಂತ ಹಂಗೆಲ್ಲ ಗೊತ್ತಿಲ್ಲ. ಅವ್ರಿಗೆ ಒಳ್ಳೇದಾಗಿದೆ ಅಂತ ಅಷ್ಟೇ ಗೊತ್ತಿತ್ತು ಬಿಟ್ರೆ ನಾವು ಎಲ್ಲರಿಗೂ ಒಳ್ಳೇದಾಗುತ್ತೆ, ಎಲ್ಲರಿಗೂ ಒಂದು ಉಪಯೋಗ ಆಗುತ್ತೆ, ಇಷ್ಟು ದೊಡ್ಡ ಮಾಡ್ತೀವಿ ಅಂತೆಲ್ಲ ನಮ್ಗೆ ಅನ್ ಅದೇ ಎಷ್ಟು ಕೆಲಸ ಮಾಡ್ತಾರೆ, ತುಂಬ ಕಷ್ಟ ಅಂತ ಮಾತಾಡ್ತಾರೆ ಜನ ಅವಾಗ. ಈಗ ಅವ್ರು ಮಾಡಿದ್ದು ಕಷ್ಟ ಆಯ್ತು ಅಂತಾರೆ. ಆ ಥರ ಕ್ಯಾಶ್ ಎಷ್ಟು ತಗೊಂಡು ಹೋಗ್ತೀವಿ, ಏನಾರು ಮಾಡಿಕೊಡಿ, ಅಡ್ವಾನ್ಸ್ ಬೇಕಾದ್ರೆ ಅಡ್ವಾನ್ಸ್ ಕೊಡ್ತೀವಿ, ಇನ್ವೆಸ್ಟ್ಮೆಂಟ್ ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಏನಾರು ಮಾಡಿಕೊಡಿ, ಏನಾರು ಮಾಡಿಕೊಡಿ, ನಮಗೆ ಹಣ್ಣು ಇಲ್ಲ ನಾವು ಕೊಡೋಕ್ಕಾಗ. ಆವಾಗ ಅವರು ಎಲ್ಲ ಕೋವಿಡ್ ಎಲ್ಲ ಮುಗಿದ್ಮೇಲೆ ಹೇಳೋದು, ಬಹುಶಃ ನಾನು ಮಾರ್ಕೆಟಿಂಗ್ ಇದ್ರಲ್ಲಿ ನೋಡಿದಾಗೆ ನಿಮ್ದು ಒಂದೇ ಕಂಪನಿ ದುಡ್ಡು ಕೊಡ್ತೀನಿ ಅಂದರು, ಎಕ್ಸ್ಟ್ರಾ ಕೊಡ್ತೀನಿ ಅಂದರು ಕೊಡದೇ ಇರೋ ಕಂಪನಿ ನಿಮ್ಮದೊಂದೇ ಅಂತ ಅವ್ರು ಇವತ್ತಿಗೆ ಖುಷಿ ಮಾಡ್ತಾರೆ. ಅವಾಗ ನಮ್ಮ ದೇಶ ಇಂಡಿಯನ್ ಮಲಬರಿ ಅಂತ ಇದು ಕರೆಸ್ಕೊಂಡಿರೋದು ನೋನಿ, ಆದರೆ ಇದ್ರ ಸಂಶೋಧನೆ ಎಲ್ಲೂ ಆಗಿಲ್ಲ. ನೋನಿಗೆ ಅಂತ ಎಕ್ಸೆಪ್ಷನಲ್ ರಿಸರ್ಚ್ ಸೆಂಟರ್ಸ್ ಆಗಲಿ ಬೇರೆ ಯಾವುದೂ ಇಲ್ಲ. ಇದರ ಬಗ್ಗೆ ಬೇಕಾದಷ್ಟು ರಿಸರ್ಚ್ಗಳಾಗಿದೆ, ಪಿ ಎಚ್ ಡಿಗಳಾಗಿದೆ, ಎಲ್ಲ ಆಗಿರೋದು ಬೇರೆ ದೇಶದಲ್ಲಿ. ಸಣ್ಣ ನಿಮ್ಮ ಯಜಮಾನರ ಅಸೌಖ್ಯಕ್ಕೆ ಅನುಕೂಲವಾಗಿ ಸಂದಂತ ಈ ಔಷಧವನ್ನು ಇಡೀ ಒಂದು ಜನಸಮುದಾಯಕ್ಕೆ ಸಮಾಜಕ್ಕೆ ಇವತ್ತು ಕೊಡ್ತಾ ಇದ್ದೀರಿ. ಒಂದು ರೀತಿಯ ಬಿಂದುವಿನಿಂದ ಸಿಂಧುವಾದ ಕಥೆ ಇದು. ಒಂದು ನದಿಯ ಒಂದು ಹುಟ್ಟಿನ ಜಾಗ ಹುಡುಕಿದ್ರೆ ಅದು ಸಣ್ಣ ಹೊಸರಾಗಿರುತ್ತೆ, ಆಮೇಲೆ ಅದು ನದಿಯಾಗುತ್ತೆ, ಆಮೇಲೆ ಸಮುದ್ರ ಸೇರುತ್ತೆ. ಹಾಗೇನೆ ನಿಮ್ಮ ಇಡೀ ಬದುಕಿನ ಪ್ರಯಾಣ ಕಾಣುತ್ತೆ ಇಲ್ಲಿ. ನಿಮಗೇನು ಅನ್ನಿಸ್ತದೆ ಈಗ? ಈಗ ನೀವು ಕರ್ನಾಟಕದಲ್ಲಿ 4-5 ರಾಜ್ಯಗಳಲ್ಲಿ ಬೇರೆ ದೇಶಗಳಲ್ಲೂ ಎಲ್ಲ ಕಡೆಗೆ ಅಮೃತ ನೋನಿ ಅಮೃತ ನೋನಿ ಅಮೃತ ನೋನಿ ಅಂತಾರೆ. ಶಿವರಾಜ್ ಕುಮಾರ್ ಅಂತ ಒಬ್ಬ ಖ್ಯಾತ ನಟ ಬಂದು ಕೂಡ ನಿಮ್ಮ ಅಂಬಾಸಿಡರ್ ಆಗಿದ್ದಾರೆ. ನಮ್ಮ ಒಗ್ಗರಣೆ ಮುರಳಿ ಅವರ ಕಾರ್ಯಕ್ರಮದ ಮೂಲಕ ಅದು ಫೇಮಸ್ ಆಗ್ತಾ ಇದೆ, ಮನೆ 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 ಮನೆಗೂ ಅದು ಮುಟ್ತಾ ಇದೆ. ನಿಮಗೆ ಇದರ ನಿರೀಕ್ಷೆ ಇತ್ತಾ, ಅಥವಾ ಅದನ್ನು ಹೇಗೆ ಅನಿಸ್ತದೆ ಈಗ? ನಮಗೆ ಏನೋ ನಿರೀಕ್ಷೆ ಇರಲಿಲ್ಲ, ಮತ್ತೆ ನಾವು ಈ ಥರ ಒಂದು ಮಾರ್ಕೆಟ್ ಮಾಡೋಣ ಅಂತ ನಮಗೆ ಪ್ಲಾನೇ ಇರಲಿಲ್ಲ ಫಸ್ಟ್. ನಾವು ಅದೇ ನಮ್ಮನೆಯವ್ರು ಹುಷಾರಿಲ್ಲ ಅಂತ ಮಲಗಿದಾಗ ಅವ್ರಿಗೆ ಮಾತ್ರ ಮಾಡಿಟ್ಕೊಂಡಿದ್ದ ನಾನು, ಮತ್ತೆ ಯಾರ್ಯಾರು ಮನೆಗೆ ಬಂದಾಗ ನೋವೊಂದವ್ರಿಗೆ ಮಾತ್ರ ಕೊಟ್ಟಿರೋದು. ಆ ಥರ ಒಂದು ಸುಮಾರು ಜನ ಕೇಳಿದ ತಕ್ಷಣ ಅದು ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಹಂಗಾಯಿತು. ಆಮೇಲೆ ಒಬ್ಬರು ಬ್ಯಾಂಕ್ ಎಂಪ್ಲಾಯಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ರು ಕೃಷ್ಣಪ್ಪ ಅಂತ ಹೇಳಿದ್ರು, ಅವರು ಹೇಳಿದ್ದು ನೀವೇ ಕುಡಿದು ಇದು ಮಾಡಿದ್ರೆ ಸಾಕಾಗಲ್ಲ, ನೀವು ಸ್ವಲ್ಪ ಜಾಸ್ತಿ ಜನಕ್ಕೆ ಕೊಡಬೇಕು, ಎಲ್ಲರಿಗೂ ಸ್ವಲ್ಪ ಕಮ್ಮಿ ಆಗಲಿ ಅಂತ ಒಂದು ಐಡಿಯಾ ಕೊಟ್ಟಿದ್ದವರು. ಆಮೇಲೆ ಹೌದು ಸ್ವಲ್ಪ ಎಲ್ಲರಿಗೂ ಕೊಟ್ಟರು. ಒಂದು ಆರೋಗ್ಯ ಸುಧಾರಣೆ ಮಾಡೋದಲ್ಲ, ಬೇರೆದಾದರೂ ಒಂದು ಪರವಾಗಿರಲಿ, ಇದು ಒಳ್ಳೇದಾಗುತ್ತೆ ಅಂದರೆ ಯಾಕೆ ಮಾಡಬಾರ್ದು ಅಂಥೇಳಿ ನಾವು ಅವಾಗ ಯೋಚನೆ ಮಾಡಿ 2009 ಲೈಸೆನ್ಸ್ ಎಲ್ಲ ಮಾಡಿಸ್ಕೊಂಡು ಮತ್ತೆ ಮಾಡಿರೋದು. 2 ಶ್ರೀನಿವಾಸ ಮೂರ್ತಿ ಅವರು ಮಾತಿನಲ್ಲಿ ಕೇಳಿದಾಗ ತುಂಬಾ ಅವರು ಬೆಳೆ ನಾಶ ಆಗಿದೆ ಅಥವಾ ತೊಂದರೆಗಳಾಗಿದ್ದಾವೆ. ಅವರು 2 ಬಹುತೇಕ ಟ್ರಯಲ್ ಅಂಡ್ ಎರರ್ ಅಲ್ಲಿ ನೋವು ಆಘಾತಗಳನ್ನೇ ನೋಡಿದ್ರಂತೆ, ಅದನ್ನ ಹೇಗೆ ಸಹಿಸಿದ್ರಿ ನೀವು? ಈಗ ಅವ್ರಕ್ಕಿಂತ ಹೆಚ್ಚು ನಿಮ್ಮೇಲೆ ಬೀಳುತ್ತೆ ಅದ್ರ ಪರಿಣಾಮ. ಇದರಿಂದ ನಮಗೆ ಮುಂದೆ ಹೋದಾಗ ಈ ಭವಿಷ್ಯ ಸಿಗತ್ತೆ, ಇದು ಯಶಸ್ವಿ ಆಗತ್ತೆ ಅಂತ ನಿಮ್ಗೆ ಅನಿಸುತ್ತಾ? ಹೇಗೆ ಯಶಸ್ವಿ ಆಗತ್ತೆ ಅನ್ನೋದೇನು ಗ್ಯಾರಂಟಿ ಇರಲಿಲ್ಲ. ಅಂದರೆ ಇವ್ರಿಗೆ ಕಡಿಮೆ ಆಗ್ತಾ ಇತ್ತಲ್ಲ, ಅಂದರೆ ನಾವು ದೊಡ್ಡ ಮಾರ್ಕೆಟ್ ಮಾಡ್ತೀವಿ ಅಂತ ಹಂಗೆಲ್ಲ ಗೊತ್ತಿಲ್ಲ. ನಮ್ಮನೆಯವ್ರಿಗೆ ಕಡಿಮೆ ಆದಾಗ ಅವ್ರಿಗೆ ಒಳ್ಳೇದಾಗಿದೆ ಅಂತ ಅಷ್ಟೇ ಗೊತ್ತಿತ್ತು ಬಿಟ್ರೆ ನಾವು ಎಲ್ಲರಿಗೂ ಒಳ್ಳೇದಾಗುತ್ತೆ, ಎಲ್ಲರಿಗೂ ಒಂದು ಉಪಯೋಗ ಆಗುತ್ತೆ, ಇಷ್ಟು ದೊಡ್ಡ ಮಾಡ್ತೀವಿ ಅಂತೆಲ್ಲ ನಮ್ಗೆ ಅನ್ಕೊಂಡಿರ್ಲಿಲ್ಲ. ಆದ್ರೆ 2 ಇಂದ ಈ ಮಾರಾಟಕ್ಕೆ ಹೊರಟಾಗ ಆದಂತ ಸಮಸ್ಯೆಗಳನ್ನು ಹೇಳಿದ್ರು ಅವರು. ಒಂದ್ ಯಾವ್ದೋ ಒಂದು ಔಷಧಕ್ಕೆ ಅಂಗಡಿಯಲ್ಲಿ ಇಟ್ಟರಂತೆ, ಸುಮಾರು 6 ಧೂಳು ಹಿಡಿತಾ ಅಲ್ಲೇ ಇತ್ತಂತೆ, ಆಮೇಲೆ ಅವಮಾನ ಮಾಡಿದ್ರಂತೆ, ವ್ಯಂಗ್ಯ ಮಾಡಿದ್ರಂತೆ, ಈ ತರದ್ದೆಲ್ಲ ಸಹಿಸಿದಾರೆ ಅವರು. ಅವಾಗ ನಿಮಗೇನು ಅನಿಸ್ತು ಇದನ್ನ ಮಾರ್ಕೆಟ್ ಮಾಡ್ಲಿಕ್ಕೆ ಕೊಟ್ಟಾಗ? ಮೊದಲು ನಾವು ಯಾವುದೇ ಮಾಡ್ತೀವಿ ಅಂದ್ರು ಎಲ್ಲ ಆ ತರನೇ ಹೇಳೋದು. ಇದು ನಮ್ಮ ದೇಶದಲ್ಲೇ ಆ ತರ ಏನೋ ಗೊತ್ತಿಲ್ಲ, ಅವಮಾನದಿಂದ ಸನ್ಮಾನ. ಹೌದು, ಈಗ ನಾವೀಗ ಇದನ್ನ ಮಾಡ್ತಾ ಇದೀವಲ್ಲ, ಇನ್ನೊಂದು ಏನೋ ಹೊಸದ್ ಮಾಡ್ತೀವಿ ಅಂದ್ರೆ ಅವಾಗ ನಮ್ಗೆ ಹಂಗೆ ಹೇಳ್ತಾರೆ, ಅದರಲ್ಲಿ ಸಕ್ಸಸ್ ಆದ್ರೆ ಮಾತ್ರ ನೀವು ಓ ಅವ್ರು ಮಾಡಿದ್ದು ಕರೆಕ್ಟು ಅಂತ ಹೇಳ್ತಾರೆ. ಈಗ ನನಗೆ ಆಗಲಿ ಓ ಇಷ್ಟು ಕೆಲಸ ಮಾಡ್ತಾರೆ. ಈಗ ನಮ್ಮದಲ್ಲಿ ನಮ್ಮನೆಯವ್ರು ಮಲಗಿದಾಗ ತೋಟ ಇತ್ತು, ಜೊತೆಗೆ ನರ್ಸರಿ ಗಿಡ ಮಾಡ್ತಿದ್ವಿ.
ಅಲ್ಲೂ ನನ್ನ ಕೆಲಸಕ್ಕೆ ಹೋಗ್ತಿದೆ ನರ್ಸರಿ ನೋಡ್ಕೊಳ್ಳೋಕ್ಕೆ. ಈಗ ಯಾರು ಬರ್ತಾರೆ ತಗೊಂಡೋಗೋಕ್ಕೆ, ಯಾವಾಗ ಲೆಕ್ಕ ತಗೊಬೇಕು, ಅವ್ರದ್ದು ದುಡ್ಡು ತಗೊಬೇಕು, ಲೆಕ್ಕ ಮಾಡಿ ಕಳಿಸ್ಬೇಕು, ಆ ಥರ ಎಲ್ಲ ಇರುತ್ತೆ. ಹಳ್ಳಿಯಾಗಿದ್ದರಿಂದ ಕೆಲವರು ಮಧ್ಯಾಹ್ನ ಬರ್ತಾರೆ ಊಟ, ಹಾಗೆಲ್ಲ ಎಲ್ಲ ಥರನೂ ಇರುತ್ತೆ. ಆವಾಗ ಅದೇ ಎಷ್ಟು ಕೆಲಸ ಮಾಡ್ತಾರೆ, ತುಂಬ ಕಷ್ಟ ಅಂತ ಮಾತಾಡ್ತಾರೆ ಜನ ಆವಾಗ. ಈಗ ಅವ್ರು ಮಾಡಿದ್ದು ಕಷ್ಟ ಆಯ್ತು ಅಂತಾರೆ ಆ ಥರ. ಹಾಗಾಗಿ ಅದು ಏನು ಮಾಡ್ತೀವಿ ಅನ್ನೋದಕ್ಕಿಂತ ಯಾವಾಗ ಸಕ್ಸಸ್ ಆದ್ರೆ ಅವಾಗ ಮಾತ್ರ ನಮ್ ಬೆನ್ ತಟ್ತಾರೆ, ಬೆನ್ ತಟ್ತಾರೆ. ಅದೇ ಸಕ್ಸಸ್ ಆದ್ರೆ ಫೇಲಿಯರ್ ಆದ್ರೆ ಮತ್ತೆ ಎರಡು ಕಾಲು ಬಿಸಾಡ್ತಾರೆ. ಹಾ, ಯಾಕೆ ಬೇಕು ಅದಕ್ಕೆ ಯಾರು ಏನು ಹೇಳ್ತಾರೋ ಅದಕ್ಕೆಲ್ಲ ತಲೆ ಕೆಡಿಸ್ಕೋ. ಅದಕ್ಕೆಲ್ಲ ನಾವು ಏನೇ ಚೆನ್ನಾಗಿರಬೇಕು ಅಷ್ಟೇ, ನಾವು ಒಂದೇ ಸಮ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈಗ ಎಷ್ಟು ಈಗ ನಮ್ ಇಲ್ಲಾದ್ರೂ ಅಷ್ಟೇ, ಈಗ ಕ್ವಾಲಿಟಿಗೆ ಕಾಂಪ್ರಮೈಸ್ ಆಗಿಲ್ಲ ನಾವು. ಈಗ ಅವತ್ತು ಒಂದು ಬಾಟ್ಲಿ ಎರಡು ಬಾಟ್ಲಿಗೆ ಎಷ್ಟು ಕ್ಲೀನಾಗಿ ಮಾಡ್ತಿದ್ವಿ ಅಷ್ಟೇ. ಈಗ ಅದರಲ್ಲಿ ಹರ್ಪ್ಸಲ್ಲಾಗಲಿ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗದೆ ಅಷ್ಟು ಕ್ಲೀನಾಗಿ ಮಾಡೋದ್ರಿಂದನೇ ಈಗ ರಿಸಲ್ಟ್ ಬರ್ತಾ ಇರೋದು, ಜನನೂ ಒಪ್ಕೊಳ್ತಾ ಇರೋದು. ಕರೆಕ್ಟ್. ಸಾಮಾನ್ಯವಾಗಿ ಏನಾಗುತ್ತೆ, ಆರಂಭದಲ್ಲಿ ಅಗಸ ಬಟ್ಟೆಯನ್ನು ಎತ್ತೆತ್ತು ಒಗೆದಿದ್ದಂತೆ, ಹಾಗೆ ಈ ಕೆಲವರು ಕಂಪ್ನಿಗಳು ಹಾಗೆ ಆಗ್ತವೆ. ಒಂದು ನಂಬಿಕೆಯನ್ನು ಗಳಿಸ್ಕೊಳ್ತಾರೆ, ಆಮೇಲೆ ಅದ್ರ ಹಿಂದೆ ಸ್ವಲ್ಪ ಸಡಿಲ್ ಬಿಟ್ಟು ಬೇರೆ ಬೇರೆ ಪ್ರಾಡಕ್ಟ್ ಅನ್ನ ಕೊಡ್ಲಿಕ್ಕೆ ಹೊರಡ್ತಾರೆ. ಆದ್ರೆ ನಿಮ್ಮಲ್ಲಿ ಪ್ರಾಡಕ್ಟಿಂದ ಪ್ರಾಡಕ್ಟ್ಗೆ ನೀವು ಹೆಚ್ಚು ಸೂಕ್ಷ್ಮ ಆಗ್ತಾ ಇದ್ದೀರಿ ಅಂತ ಅನಿಸ್ತದ ನನಗೆ. ಅಂದ್ರೆ ಇನ್ನಿಷ್ಟು ಅದನ್ನ ಗಟ್ಟಿಗೊಳಿಸುವ, ಇನ್ನಿಷ್ಟು ಅದನ್ನ ಫಲಪ್ರದಗೊಳಿಸುವ. ಒಂದು ಇನ್ಸಿಡೆಂಟ್ ಹೇಳಬೇಕು ಅಂದ್ರೆ, ಕೋವಿಡ್ ಟೈಮಲ್ಲಿ ಬಿಸ್ನೆಸ್ ಎಲ್ಲರದು ಕಷ್ಟ ಆಯ್ತು, ತುಂಬಾ ಕಷ್ಟ ಅನ್ಬೋದು ಎಲ್ರು. ಅದು ಅವರು ಇವರು ಅಂತಲ್ಲ, ನಮಗೂ ಡೆಫಿನೆಟ್ಲಿ ಕಷ್ಟ ಆಯಿತು ಅಂದರೆ ನಮ್ಗೆ ಸಪ್ಲೈ ಚೈನ್ ಕಷ್ಟ ಕಟ್ ಆಗಿ ಕಷ್ಟ ಆಗಿತ್ತು. ನಮ್ಮ ಬಿಸ್ನೆಸ್ ಆ ಟೈಮಲ್ಲಿ ಬೂಮ್ ಆಯಿತು. ಯಾಕೆ ಅಂತ ಹೇಳಿದ್ರೆ, ಪವರ್ ಪ್ಲಸ್ ಕುಡಿದವ್ರಿಗೆ ಎಸಿಂಪ್ಟೊಮ್ಯಾಟಿಕ್ ಕೋವಿಡ್ ಅಂತ ಹೇಳಿ ಅಲ್ಲಲ್ಲೇ ಸ್ಪ್ರೆಡ್ ಆಗಿ ಇಡೀ ಊರೂರು ಹೆಚ್ಚು ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ನಾವೆಲ್ಲೂ ಒಂದು ಮಾತು ಏನು ಹೇಳಿಲ್ಲ, ಅದಾಗೆ ಆ ಥರ ಎಲ್ಲ ಆಯಿತು, ಯಾವುದೇ ಟ್ರಯಲ್ಸು ಏನೂ ನಡೆದಿರಲಿಲ್ಲ. ಇದಾದ್ಮೇಲೆ ನಮ್ಮ ಬಿಸ್ನೆಸ್ ಬೂಮ್ ಆಯಿತು. ಬಿಸ್ನೆಸ್ ಬೂಮ್ ಆದಾಗ ಸಪ್ಲೈ ಮಾಡಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಫೋನ್ ಕಾಲ್ಸ್ ಬರೋಕ್ಕೆ ಶುರು ಆಯಿತು. ಏನ್ರಿ ನೀವು ನಮ್ಗೆ ಕಡಿಮೆ ಆಗಿದೆ ಅಂದ್ರೆ ಕೊಡೋದಿಲ್ಲ, 8 ವರ್ಷದಿಂದ ಡಯಾಬಿಟಿಕ್ ಕಮ್ಮಿ ಆಗಿದೆ, ಈಗ ಔಷಧಿ ಸಪ್ಲೈ ಇಲ್ಲ ಅಂದ್ರೆ ಏನ್ರಿ, ಈ ತರ ಎಲ್ಲ ಶುರು ಆಯ್ತು. ಇಡೀ ಪ್ರಪಂಚನೇ ಅನುಭವಿಸ್ತಿದೆ ನಾವನ್ನ ಬಿಟ್ಟುಬಿಡಿ, ನಮ್ಗೆ ಆಗ್ತಾ ಇಲ್ಲ, ಸಪ್ಲೈ ಚೈನ್ ಕಟ್ ಆಗಿದೆ, ಏನು ಹೇಳಿದ್ರು ಕೇಳಂಗಿಲ್ಲ ಕಸ್ಟಮರ್ಸ್. ಕಡೆಗೆ ನಾವು ಏನ್ ಮಾಡಿದ್ವಿ ಅಂದ್ರೆ, ಇಲ್ಲಿ ಸೆಲ್ಫ್ ಕ್ವಾರಂಟೈನ್ ಮಾಡ್ಕೊಂಡ್ವಿ, ಡೋರ್ ಎಲ್ಲ ಲಾಕ್ ಮಾಡಿ ಯಾರು ಏನ್ ತಂದು ಹಾಕ್ತಾರೋ ಅದನ್ನ ಸೀದಾ ತಗೊಂಡೋಗಿ ಪಾಲಿ ಹೊಸಕ್ಕೆ ತಗೊಂಡೋಗಿ ಹಾಕ್ಬೇಕು. ಡ್ರೈವರ್ ಇಳಿಯಂಗಿಲ್ಲ, ಸೀದಾ ಹೋಗ್ಬೇಕು. ಪಾಲಿ ಹೌಸಲ್ಲಿ 2 ದಿನ ಆದ್ಮೇಲೆ ನಾವು ಐಟಮ್ ಮುಟ್ಟೋದು, ಹಂಗೆ ಫಸ್ಟ್ ಹೆದರಿಕೆ ಇತ್ತಲ್ಲ ಭಯಂಕರ. ಆ ಥರ ಎಲ್ಲ ಮಾಡಿದ್ವಿ, ಕ್ವಾರಂಟೈನ್ ಮಾಡಿ ಎಲ್ಲ ಇಲ್ಲೇ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ ಟೈಮಲ್ಲಿ ನಮ್ಮ ಮಾರ್ಕೆಟಿಂಗ್ ಟೀಮ್ ಅವರು ಕ್ಯಾಶ್ ಇಟ್ಟು ತೊಗೊಂಡೋಗ್ತೀವಿ, ಏನಾರು ಮಾಡಿಕೊಡಿ, ಅಡ್ವಾನ್ಸ್ ಬೇಕಾದ್ರೆ ಅಡ್ವಾನ್ಸ್ ಕೊಡ್ತೀವಿ, ಇನ್ವೆಸ್ಟ್ಮೆಂಟ್ ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಏನಾರು ಮಾಡಿಕೊಡಿ, ಏನಾರು ಮಾಡಿಕೊಡಿ. ನಾವು ಹಣ್ಣು ಇಲ್ಲ ನಾವು ಕೊಡೋಕೆ, ನಮ್ಗೆ ಇಂಪೋರ್ಟ್ ಆಗೋಕ್ಕೂ ತುಂಬ ಟೈಮ್ ಬೇಕಾಯ್ತು. ಆ ಟೈಮಲ್ಲೇ ನಾವು ಇಂಪೋರ್ಟ್ ಮಾಡಿಸಿದ್ದು ಫಸ್ಟು. ನಿಮಗೆ ಇಲ್ಲಿ ಹಣ್ಣು ಇರೋದೆಲ್ಲ ಖಾಲಿ ಆಯಿತು, ಬೇರೆ ಕಡೆಯಿಂದ ತರ್ಸಂಗಿಲ್ಲ. ಇಂಪೋರ್ಟ್ ಮಾಡ್ಕೊಳ್ಳೋಣ ಅಂದರೆ ನಮಗೆ ಪರ್ಮಿಷನ್ ಇರಲಿಲ್ಲ. ಹೌದು, ಆ ಕೊತ್ತಿನಲ್ಲಿ ಇರಲಿಲ್ಲ. ಆ ಟೈಮಲ್ಲಿ ತುಂಬ ಕಷ್ಟ ಆಯಿತು. ಇಂಪೋರ್ಟ್ ಮಾಡೋತನಕ ನಮ್ಗೆ ಹಣ್ಣು ಇಲ್ಲ ನಾವು ಕೊಡೋಕ್ಕಾಗಲ್ಲ, ಏನಾದ್ರು ಮಾಡ್ಕೊಡಿ, ಏನಾದ್ರು ಮಾಡಿ, ಏನಾದ್ರು ಮಾಡಿ ಹೆಂಗೆ ಕೊಡೋಕ್ಕಾಗತ್ತೆ, ನಾವು ಕೊಡೋಕ್ಕಾಗೋದಿಲ್ಲ ಅಂತ ಕೂತ್ಕೊಂಡು. ಆವಾಗ ಅವರು ಎಲ್ಲ ಕೋವಿಡ್ ಎಲ್ಲ ಮುಗಿದ್ಮೇಲೆ ನೋಡೋದು, ಬಹುಶಃ ನಾನು ಮಾರ್ಕೆಟಿಂಗ್ ಇದ್ರಲ್ಲಿ ನೋಡಿದಾಗೆ ನಿಮ್ದು ಒಂದೇ ಕಂಪನಿ ದುಡ್ಡು ಕೊಡ್ತೀನಿ ಅಂದ್ರು, ಎಕ್ಸ್ಟ್ರಾ ಕೊಡ್ತೀನಿ ಅಂದ್ರು, ಕೊಡದೇ ಇರೋ ಕಂಪನಿ ನಿಮ್ದೊಂದೇ ಅಂತ ಅವ್ರು ಇವತ್ತೇ ಖುಷಿ ಮಾಡ್ತಾರೆ. ಅವತ್ತೇನಾದ್ರು ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿದಿದ್ರೆ, ಅಡಲ್ಟ್ರೇಟ್ ಮಾಡ್ಕೊಡ್ತಿದ್ರು ಬೇರೆಯವರು, ಮಾಡಿ ಕೊಟ್ಟಿದ್ರೆ ಅಥವಾ ಡೈಲ್ಯೂಟ್ ಮಾಡಿ ಕೊಟ್ಟಿದ್ರೆ ಇವತ್ತು ಈ ಹೆಸರು ಉಳಿತಿರ್ಲಿಲ್ವಲ್ಲ ಬಹುಶಃ. ಹಾಗಾಗಿ ಅದು ಪ್ರಶ್ನೆನೇ ಇಲ್ಲ, ಕಾಂಪ್ರಮೈಸ್ ಪ್ರಶ್ನೆ ಇಲ್ಲ, ಕೊಡೋಕ್ಕಾಗಲ್ಲ ಸ್ಟ್ರಿಕ್ಟ್ ಆಗಿ ಹೇಳಿಬಿಟ್ಟು. ಈಗ ಬೇರೆ ಕಡೆನೂ ಆರ್ಡರ್ ಬರುತ್ತೆ, ಈಗ ಬೇರೆ ದೇಶದಿಂದ ಎಲ್ಲ ಬರುತ್ತೆ, ಆದರೆ ನಮಗೆ ಫಸ್ಟು ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಅಂಥೇಳಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ತಾ ಹೋಗ್ಬೇಕು ಫಸ್ಟು. ಫಸ್ಟೇ ನಾವು ದೊಡ್ಡದು ಕೈ ಹಾಕ್ಬಿಟ್ರೆ ಆಗಲ್ಲ. ಅದು ಅಷ್ಟೇ, ಇವಾಗ ಅಲ್ಲೊಂದು ಯೂನಿಟ್ ಸೆಟಪ್ ಮಾಡಿ ಅಂತ ಹೇಳ್ತಾರೆ, ಯೂನಿಟ್ ಸೆಟಪ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಮುಂದುವರಿಸ್ಕೊಂಡು ಹೋಗೋದು. ಅಲ್ಲಿ ರಾ ಮೆಟೀರಿಯಲ್ಸ್ ಅಲ್ಲಿ ಎಲ್ಲಿದೆ, ಇಂಡಿಯಾದ ಮೂಲ ರಾ ಮೆಟೀರಿಯಲ್ಸ್, ರಾ ಮೆಟೀರಿಯಲ್ಸ್ ಬೆಳೆಯೋಕೆ ಟೈಮ್ ಬೇಡವಾ? ಈ ಒಂದು ದೇಶಕ್ಕೆ ಸಪ್ಲೈ ಮಾಡಬೇಕು ಅಂದ್ರೆ ಅದನ್ನ ಬೆಳೆಸ್ಕೋಬೇಕು, ಆಮೇಲೆ ಕಾಡಲ್ಲಿರೋದೆಲ್ಲ ಕಿತ್ತರೆ ಒಂದಿಷ್ಟು ನೆಡೋದು ಅಥವಾ ಏನಕ್ಕಾರು ಒಂದು ಟೈಮ್ ಬೇಕಲ್ಲ. ಹಾಗಾಗಿ ಏನು ಗ್ರಾಫ್ ಇನ್ಕ್ರೀಸಿಂಗ್ ಅಲ್ಲಿ ಇದೆ ಖಂಡಿತ, ಆದರೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ಮಾಡ್ಕೊಂಡು ಹೋಗ್ತಾ ಇದೆ. ನೀವು ಇಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಫ್ಯಾಕ್ಟ್ರಿ ಯೂನಿಟ್ 1 ಯೂನಿಟ್ 2 ಈ ಥರದ್ದೆಲ್ಲ ಬೆಳೀತಾ ಇದೆ, ಮೋಸ್ಟ್ ಸೈಂಟಿಫಿಕ್ ಆಗಿ ಬೆಳೆಸಿದಿರಿ, ಆಮೇಲೆ ಪ್ರೊಡಕ್ಷನ್ನಲ್ಲಂತೂ ಎಲ್ಲ
ಮೆಷಿನರಿಗಳನ್ನು ಬಹಳ ಸೂಕ್ಷ್ಮವಾಗಿ ಅಳವಡಿಸಿದಿರಿ. ಈ ಬೆಳವಣಿಗೆಯನ್ನ ನಿರೀಕ್ಷೆ ಮಾಡಿದ್ರೆ ಅಥವಾ ಈ ಬೆಳವಣಿಗೆ ಮಧ್ಯೆ ನಿಂತ್ಕೊಂಡು ಇವತ್ತು ಪ್ರೊಡಕ್ಷನ್ ಮಾಡುವಾಗ ನಿಮ್ಗೆ ಅನಿಸ್ತದೆ, ಏನು ಅನಿಸ್ತದೆ ಮನಸ್ಸಿನಲ್ಲಿ? ಹೌದು, ನಿರೀಕ್ಷೆ ಮಾಡಿರಲಿಲ್ಲ, ಡೆವಲಪ್ ಆದಂಗೆ ಅದನ್ನು ಮಾಡ್ಕೊಳ್ತಾ ಹೋಗ್ತಿದ್ದೆ. ಇದೊಂದು ಮಿರಾಕಲ್ ಅಂತ ಅನಿಸ್ತದೆ ನಿಮಗೆ ಅಷ್ಟು? ಹಾಂ, ಇಷ್ಟು ಒಳ್ಳೆಯ ಹಣ್ಣು, ಇಷ್ಟು ನಾವು ಕ್ವಾಲಿಟಿ ಮಾಡಿಕೊಡೋದಕ್ಕೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ಹಾಗಾಗಿ ನಾವು ಅಲ್ಲೇ ನಿಂತು ಎಲ್ಲ ಕ್ಲೀನಾಗಿ ಮಾಡ್ತಾ ಇದ್ದೀವಿ. ನಿಮ್ಮ ಮಕ್ಕಳಿಗೆ ಒಂದು ವಿಚಿತ್ರವಾದಂಥ ಮತ್ತು ಬಹಳ ಇವತ್ತಿನ ಸಮಾಜಕ್ಕೆ ಬೇಕಾದಂಥ ಒಂದು ಸಂಸ್ಕಾರ ಇದೆ ಅಂತ ಅನಿಸ್ತದೆ ನನಗೆ. ಎಕ್ಸ್ಪೆಷಲಿ ಸಣ್ಣ ಮಗುವನ್ನು ನೋಡಿಲ್ಲ ನಾನು, ಈಗ ಇಂಚರ ಅವಳಿಗಿದೇ ಸಂಸ್ಥೆ ಮುಂದುವರಿಸ್ಬೇಕು, ಸಂಶೋಧನೆ ಮಾಡಬೇಕು, ಆಯುರ್ವೇದ ಮತ್ತು ನೋನಿ ಈ ಎರಡನ್ನು ಮರ್ಜ್ ಮಾಡಿ ಒಂದು ಹೊಸತನ್ನೇನು ಕಂಡುಹಿಡಿಬೇಕು. ಆಮೇಲೆ ಇಲ್ಲೆಲ್ಲ ನಟ್ಟ ಸಸಿಗಳು ಎಲ್ಲ ಪರಿಚಯಿಸ್ತಾ ಹೋದಾಗ ಅವಳೊಳಗೆ ಒಂದು ಸಸ್ಯ ವಿಜ್ಞಾನ ಇದ್ದ ಹಾಗೆ ಅನಿಸ್ತದೆ ನನಗೆ. ಇದು ನಿಮ್ಮ ತಂದೆ ತಾಯಿಯ ಒಂದು ಧಾರೆ ಎರೆದದ್ದು ಅಥವಾ ಅವಳಿಗೆ ಇನ್ಬಿಲ್ಟ್ ಆದೋ ಏನದು, ಹೇಗೆ? ನಾವು ಅವಳಿಗೆ ಏನು ಇದೇ ಮಾಡು ಅಂತ ಏನು ಹೇಳಲಿಲ್ಲ. ಸ್ಕೂಲಿಗೆ ಕಳಿಸಿದೀವಿ ಚೆನ್ನಾಗಿ ಎಜುಕೇಷನ್ ಆಗಬೇಕು ಅಂಥೇಳಿ, ಎಜುಕೇಷನ್ ಫಸ್ಟ್ ಅಂಥೇಳಿ ಅವಳನ್ನು ಕಳಿಸಿದ್ದೀವಿ. ಅವಳೆಲ್ಲ ನೋಡ್ಕೊಂಡು ನಾವೇ ಮಾಡ್ತಾ ಇದ್ವಿ, ನಾವು ನರ್ಸರಿ ಮಾಡ್ತಿದ್ವಿ, ಹಾಗಾಗಿ ಗಿಡ ಎಲ್ಲ ಅವಳಿಗೆ ಚಿಕ್ಕಂದಿನ ಪರಿಚಯ ಇತ್ತು, ತೋಟ ಇದೆ ಹಾಗಾಗಿ ಇದ್ದಿರಬಹುದು. ಆಮೇಲೆ ಇಲ್ಲಿ ನಾವು ಎಲ್ಲ ಔಷಧಿ ಗಿಡ ಎಲ್ಲ ಬೆಳಿತೀವಲ್ಲ, ಅದನ್ನು ನೋಡ್ಕೊಂಡು ಅವಳಿಗೆ ಎಲ್ಲದರಲ್ಲೂ ಒಂದು ತಿಳ್ಕೊಳ್ಳೋ ಆಸಕ್ತಿ ಇದೆ. ಹಾಗಾಗಿ ಅವಳು ಯಾವ ಗಿಡ ಏನಕ್ಕೆ ಬರುತ್ತೆ, ಏನು ಇದರಿಂದ ಏನು ಅಂತೇಳಿ ಎಲ್ಲ ತಿಳ್ಕೊಂಡು ಈಗ ತುಂಬ ಇಲ್ಲಿ ಕೆಲಸ ಮಾಡ್ತಾಳಲ್ಲ, ಆವಾಗ ಫುಲ್ ಇಂಟ್ರೆಸ್ಟ್ ಇದೆ ಅನಿಸುತ್ತೆ. ಸಣ್ಣಕ್ಕಿದ್ದಾಗ ಅಂದರೆ ಇವರು ಮಾಡ್ತಿದ್ದರಿಂದನೇ ನಾವು ಬಹುಶಃ ನರ್ಸರಿ ಮಾಡ್ತಿದ್ರೆ ನಾನು ಸೈಕಲ್ ಹೊಡ್ಕೊಂಡು ನರ್ಸರಿ ಒಳಗೆ ಆಟ ಆಡ್ತಿರ್ತಿದ್ದೆ. ಕೆಲವು ಸಲ ಆ ಪಾತೆ ಮೇಲೆ ಬಿದ್ದಾಗ ಅಥವಾ ಕಾಲಿಟ್ಟಾಗೆಲ್ಲ ಬೈಸ್ಕೊಂತಿದ್ದೆ, ಬೈಸ್ಕೊಂಡ್ರೆ ಅಲ್ಲೇ ಒಂಥರ ಅವ್ರ ಜೊತೆಗೆ ಇರ್ತಿದ್ದೆ. ಬಹುಶಃ ಅದರಿಂದ ಇಂಟ್ರೆಸ್ಟ್ ಬೆಳೀತಾ ಏನೋ ಗೊತ್ತಿಲ್ಲ, ಯಾವಾಗಲೂ ಜೊತೆಗಂತೂ ಇರ್ತಿದ್ದೆ. ಏನೇ ಬೈದು ಹೊಡೆದು ಏನೋ ಮಾಡಿದ್ರು, ನಾನೇನು ಏನೇ ಬೈಲಿ ಏನೇ ಮಾಡಲಿ ನನ್ನ ಬಾಲದಾಗೆ ತಿರುತ್ತಾ ಇದ್ಲು ಅಂತ ಹೇಳಿದ್ರು. ಹೌದು, ಅಪ್ಪನ ಜೊತೆ, ಅಮ್ಮನ ಜೊತೆಗಿಂತನೂ ಅಪ್ಪನ ಜೊತೆ. ಅಪ್ಪ ಎಲ್ಲಿ ಹೋಗಲಿ ಯಾರು ಬರಲಿ, ಯಾರು ಬಂದರೆ ಅವ್ರ ಎದುರಿಗೆ ಹೋಗಿ ಮೂತಿ ನೋಡ್ತಾ ಕೂತ್ಬಿಡೋದು. ಅಂದರೆ ಅರ್ಥ ಆಗುತ್ತೋ ಬಿಡುತ್ತೋ ಏನೋ ಗೊತ್ತಿಲ್ಲ, ಯಾರೋ ಬಂದಿದ್ದಾರೆ ಎದುರಿಗೆ ಹೋಗಿ ಕೂತ್ಕೊಂಡು ಬಿಡೋದು, ಆ ಥರನೇ. ಈಗ ಈ ರಿಸರ್ಚಿನ ದೃಷ್ಟಿಯಲ್ಲಿ ಏನು ಕನ್ಸರ್ನ್ ಇಟ್ಕೊಂಡಿದ್ದೀರಿ? ಯಾಕಂದರೆ ನಿಮ್ಮ ಇಡೀ ಕ್ಷೇತ್ರವನ್ನು ನೋಡಿದಾಗ ಒಂದು ಕಡೆ ಆಯುರ್ವೇದವು ನಿಮ್ಮ ಆಸಕ್ತಿ, ನೋನಿಯಿಂದ ಆಗುವಂಥ ಪ್ರಯೋಜನಗಳ ಮೇಲೆ ಬರುವ ಪ್ರಾಡಕ್ಟ್ಗಳ ಮೇಲೆ ನಿಮ್ಮ ಆಸಕ್ತಿ ಇದೆ, ಅದರ ಎರಡನ್ನು ಮರ್ಜ್ ಮಾಡಿ ಒಂದು ರಿಸರ್ಚ್ ಸೆಂಟರನ್ನು ಕಟ್ಟಬೇಕು, ಇದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅಂತಲೂ ಇದೆ. ಅದಕ್ಕೆ ನಿಮ್ಮ ತಂಗಿ ಈಗ ಆಯುರ್ವೇದ ಡಾಕ್ಟರ್ ಆಗಿಯೂ ಬರ್ತಾ ಇದ್ದಾರೆ. ಸೊ ಏನು ಕನಸು? ನಂಗೆ ಆ್ಯಕ್ಚುಲಿ ಇಲ್ಲಿ ನಮ್ಮ ದೇಶ ಇಂಡಿಯನ್ ಮಲಬರಿ ಅಂತ ಇದು ಕರೆಸ್ಕೊಂಡಿರೋದು ನೋನಿ, ಆದರೆ ಇದ್ರ ಸಂಶೋಧನೆ ಎಲ್ಲೂ ಆಗಿಲ್ಲ. ನೋನಿಗೆ ಅಂತ ಎಕ್ಸೆಪ್ಷನ್ ರಿಸರ್ಚ್ ಸೆಂಟರ್ಸ್ ಆಗಲಿ ಬೇರೆ ಯಾವುದೂ ಇಲ್ಲ. ಇದ್ರ ಬಗ್ಗೆ ಬೇಕಾದಷ್ಟು ರಿಸರ್ಚ್ಗಳಾಗಿದೆ, ಪಿ ಎಚ್ ಡಿಗಳಾಗಿದೆ, ಎಲ್ಲ ಆಗಿರೋದು ಬೇರೆ ದೇಶದಲ್ಲಿ. ಹೌದು, ನಮ್ಮದನ್ನ ಈಗ ಶುಂಠಿ ಅರಿಶಿನ ಎಲ್ಲ ಬೇರೆಯವ್ರು ಪೇಟೆಂಟ್ ಮಾಡ್ಕೊಂಡು ನಮ್ಗೆ ಹೇಳಿದ ಮೇಲೆ ನಮ್ಗೆ ಗೊತ್ತಾಗಲ್ಲ. ಹಾಗಾದ್ರೆ ನಮ್ಮ ದೇಶದ ನಾವು ಯಾಕೆ ಮಾಡಬಾರ್ದು ಅನ್ನೋದೊಂದು. ಆಮೇಲೆ ಮಿರಾಕ್ಯುಲಸ್ ಆಗಿ ವರ್ಕ್ ಆಗೋದು ನಾವು ನೋಡ್ತಾ ಇದ್ದೀವಿ, ಲಕ್ಷಗಟ್ಟಲೆ ಜನಕ್ಕೆ ಉಪಯೋಗ ಆಗ್ತಾ ಇದೆ, ದಿನ ದಿನ ಫೀಡ್ಬ್ಯಾಕ್ಸ್ ಬರುತ್ತೆ. ಹಾಗಾಗಿ ಇದ್ರದ್ದೊಂದು ರಿಸರ್ಚ್ ಸೆಂಟರ್ ಮಾಡಬೇಕಂತ ಭಾಳ ದೊಡ್ಡ ಆಸೆ ಇದೆ. ಅದರದ್ದು ಅಂದರೆ ಅಪ್ರೋಚ್ ಮಾಡಬೇಕು ಇನ್ನು. ಇವರು ಎಂ ಪಿ ರಾಘವೇಂದ್ರ ಅವರು ಆ್ಯಕ್ಚುಲಿ ಇಲ್ಲಿ ಬಂದಾಗ ಅವರು ವಿಸಿಟ್ ಮಾಡಿದರು, ಇಲ್ಲಿ ಬಂದಾಗ ಒಂದು ಅಪ್ಲಿಕೇಶನ್ ಹಾಕಿ ನೋಡೋಣ ಅಂತಲೂ ಹೇಳಿದರು. ನಿಮ್ಗೆ ಇಷ್ಟೊಂದು ಇಂಟ್ರೆಸ್ಟ್ ಇದ್ದರೆ ಏನು ನಡೆಯುತ್ತೋ ಅದು ಅಂದರೆ ಥ್ರೂ ಗೌರ್ಮೆಂಟ್ ಹೋಗೋಣ, ಏನಾಗುತ್ತೆ ನೋಡೋಣ. ನಮ್ಗೆ ಏನಂದರೆ ರಿಸರ್ಚ್ ಅಂತ ಹೊರಟಾಗ ಸಾಕಷ್ಟು ಗಿಡಮೂಲಿಕೆ ಇದೆ ನಮ್ಮ ಹತ್ರ, ಅದರಲ್ಲಿ ತಿಳ್ಕೊಳ್ಬೇಕಾಗಿರೋವಂಥದ್ದು. ಆದರೆ ಅದರದ್ದು ರಿಸರ್ಚ್ ಅಂತ ಹೊರಟಾಗ ಫಸ್ಟ್ ಬೇಕಾಗೋದು ಇನ್ವೆಸ್ಟ್ಮೆಂಟು. ನಮ್ಗೆ ಎಲ್ಲ ಒಂದು ಕಡೆ ಫಂಡ್ಸ್ ಶಾರ್ಟೇಜ್ ಆಗುತ್ತೆ ಅಂದರೆ ದೊಡ್ಡದಾಗಿ ಬೆಳೆದಿದ್ದೀವಿ ಇಲ್ಲ ಅಂತಲ್ಲ, ಆದರೆ ಅದಕ್ಕಿಂತ ದೊಡ್ಡದಾಗಿ ಫಂಡ್ಸ್ ಬೇಕಾಗುತ್ತೆ. ಈಗ ನಾನು ಒಂದು ಯಾವುದಾದ್ರೂ ಪ್ರಾಡಕ್ಟ್ನ ಕ್ಲಿನಿಕಲ್ ಟ್ರಯಲ್ ಮಾಡಿಸ್ಬೇಕು ಅಂತಂದರೆ ನಂಗೆ ಲಕ್ಷಗಟ್ಟಲೆ ಕೊಟ್ಟು ಮಾಡ್ತಾರೆ. ಫೇಸ್ 3 ಕ್ಲಿನಿಕಲ್ ಟ್ರಯಲ್ ಮಾಡಬೇಕಂದ್ರೆ ಕೋಟಿಗಟ್ಟಲೆ ಬೇಕು, ಅಲ್ಲಿ ಅಷ್ಟೊಂದು ಬಜೆಟ್ ಇಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ದುಡಿದದ್ದೆಲ್ಲ ಮತ್ತೆ ತೆರಿಗೆನೂ ಕಟ್ತಾ ಇದ್ದೀರಲ್ಲ? ಹಾಂ, ಅದು ಬಜೆಟ್ ತೆರಿಗೆ ಕಟ್ಟೋದನ್ನ ಮನ್ನಾ ಮಾಡಿದ್ರೆ ಬಡಿತಾ ಇಲ್ಲ, ಅವಾಗ ಫಂಡ್ಸ್ ಬೇಡಾಯ್ತು, ನಮ್ದು ರಿಸರ್ಚ್ ಮಾಡ್ಕೊಳ್ತಾ ಇದ್ದೆ. ನೀವು ಅಕ್ಕ ತಂಗಿ ಸೇರಿ ಮೋದಿ ಅವರಿಗೆ ಒಂದು ಡೈರೆಕ್ಟ್ ಬರೆದ್ಬಿಡಿ. ಬರೀಬೇಕು, ಮೋದಿ ಅವ್ರಿಗೆ ಬರೀಬೇಕು. ಅಲ್ಲಿ ಮೋದಿಯವ್ರ ತನಕ ಬರಕ್ಕೆ ನಂಗೆ ಎಲ್ಲೋ ಒಂದ್ ಕಡೆ ನಾವಿನ್ನೂ
ಹೆಚ್ಚು ಅವರು ಕಿವಿ ತನಕ ಹೋಗಿಲ್ವೇನೋ ಇನ್ನು ಎಲ್ಲ ಒಂದ್ ಕಡೆ ಅಂತ ಸ್ವಲ್ಪ ಎಲ್ಲ ಇವಾಗ ಕರ್ನಾಟಕದಲ್ಲಿ ಯಾರನ್ನು ಕೇಳಿದ್ರು ಗೊತ್ತಿದೆ, ಯಾವ ದೊಡ್ಡ ಸ್ಥಾನದಲ್ಲಿ ಇರೋರ್ಗು ಗೊತ್ತೆ. ಆ ತರ ದೇಶ ಕವರ್ ಮಾಡಿದ ತಕ್ಷಣ ಮೋದಿ ಅವ್ರ ಕಿವಿಗೆ ಎಲ್ಲ ಒಂದ್ ಕಡೆ ಹೋಗಿರುತ್ತೆ. ಹಂಗ ಹೋದ್ಮೇಲೆ ಹೋದ್ರೆ ನಮ್ಗೆ ಒಂದ್ ಸ್ವಲ್ಪ ಎಲ್ಲ ಅವ್ರ ಕಿವಿ ಶಾರ್ಪ್ ಆಗಿದೆ ಅವ್ರಿಗೆ ಹೋಗಿರ್ಬೋದು, ಈಗಾಗ್ಲೇ ಹೋಗಿರುತ್ತೆ ಯಾವಾಗಾದ್ರೂ ಒಂದಿನ ಅವರೇ ಹುಡ್ಕೊಂಡು. ಆದ್ರೆ ಬಹಳ ಸಂತೋಷ. ಆದ್ರೆ ಈ ರಿಸರ್ಚ್ ಸೆಂಟರ್ ಅಲ್ಲಿ ನಂಗೆ ನೋನಿದು ಒಂದು ಮೈನ್ ಆಗಿ ಇದು ಮಾಡ್ಬೇಕು ಅಂತ ಇದೆ. ಅದ್ರ ನಂತರ ಬೇರೆ ಬೇರೆ ಗಿಡಮೂಲಿಕೆಗಳು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಇರೋ ತುಂಬಾನೇ ಅದ್ಭುತವಾಗಿರುವಂತ ಗಿಡಮೂಲಿಕೆಗಳು ಇದಾವೆ. ಇನ್ನು ನಮ್ಮ ಹತ್ರ ಮಿರಾಕಲ್ ಫ್ರೂಟ್ ಅಂತ ಒಂದಿದೆ, ನಾನು ನಿಮ್ಗೆ ಆವಾಗಲೂ ತೋರಿಸಿದೆ. ಅದು ಹಾಗಾದ್ರೆ ಸಿಟ್ರಸ್ ಇರೋದೆಲ್ಲ ಕನ್ವರ್ಟ್ ಮಾಡುತ್ತೆ ಬಾಯಲ್ಲಿ 2 ಗಂಟೆ ಅಂದ್ರೆ ಅದ್ರ ಏನ್ ವರ್ಕ್ ಮಾಡ್ತಾ ಇದೆ, ಯಾವ ಮಾಲಿಕ್ಯೂಲ್ ಅನ್ನೋದಂತ ನಾ ಇವತ್ತು ಪೇಪರ್ ಕೇಳೋದು. ಅದನ್ನೊಂದಿಷ್ಟು ನಮ್ಮ ಹತ್ರ ಅದಕ್ಕೆ ತಕ್ಕಂತ ಎಲ್ಲ ರಿಸರ್ಚ್ ಹ್ಯಾಂಡ್ಸ್ ಇದ್ದಾರೆ, ಫಂಡ್ಸ್ ಇಲ್ಲ ಅಷ್ಟೆ. ನನಗೆ ಏನಾದರೂ ಅಕಸ್ಮಾತ್ ಗೌರ್ಮೆಂಟ್ ಇಂದ ಏನಾದರೂ ಸಪೋರ್ಟ್ ಸಿಕ್ಕಿದ್ರೆ ಅಥವಾ ಫಂಡ್ ಸಿಗಾಗಲಿ ಅಥವಾ ಗೌರ್ಮೆಂಟ್ ಏಡೆಡ್ ಆರ್ಗನೈಸೇಷನ್ ಅಂತ ಒಂದು ಕೊಲಾಬ್ರೇಷನ್ ಮಾಡಿಕೊಟ್ರೆ ಈ ಥರ ಸಂಶೋಧನೆಗಳು ನಿರಂತರ ನಡೆಯುವಂಥ ನಡೆಸುವಂಥ ಜವಾಬ್ದಾರಿ ಕಂಪನಿ ಮೇಲೆ ಇರುತ್ತೆ, ಅಷ್ಟಂತೂ ನಾನು ಗ್ಯಾರಂಟಿ ಕೊಡ್ಬೋದು. ಇದು ರಿಸರ್ಚ್ ಸೆಂಟರ್ ಅಂತ ಇರೋದು ಅಂಡಮಾನಲ್ಲಿ ಒಂದಿದೆ. ಅದರಲ್ಲಿ ಈಗ ನಮ್ಮಷ್ಟು ಇಲ್ಲಿ ನಮ್ಮಲ್ಲಿ ನಡೆದಷ್ಟು ರಿಸರ್ಚ್ಗಳು ನಡೆದಿಲ್ಲ ಇನ್ನು. ಈಗ ಅಂಡಮಾನದ ರಿಸರ್ಚ್ ಸೆಂಟರ್ಕ್ಕಿಂತ ಹೆಚ್ಚು ಆಕ್ಟಿವ್ ಆಗಿ ಹೆಚ್ಚು ಕರಾರುವಕ್ಕಾಗಿ ಇಷ್ಟು ಕಂಪನಿಯಿಂದ ದೊಡ್ಡಾಕಿ ನಾವು ನಡೆಸ್ತೇವೆ ಮಾಡ್ತಾ ಇದ್ದೀರಿ. ನೀವೇ ಕರ್ನಾಟಕದಲ್ಲಿ ಅದನ್ನ ರಿಸರ್ಚ್ ಸೆಂಟರ್ ಅಂತ ಅಧಿಕೃತವಾಗಿ ಮಾಡ್ಬೇಕಂದ್ರೆ, ಅಂದ್ರೆ ಈಗ ನಾವು ಪ್ರೈವೇಟ್ ಆಗಿ ಏನೇ ಮಾಡಿದ್ರು ಗೌರ್ಮೆಂಟ್ ಜೊತೆಗೆ ಮಾಡಿದಾಗ ಅದಕ್ಕೆ ಬೆಲೆ ಜಾಸ್ತಿ. ಅಲ್ಲ ಅದೇ ಅಲ್ಟಿಮೇಟ್, ಅದು ಬೆಲೆ ಜಾಸ್ತಿ. ಯಾಕಂದ್ರೆ ಅಲ್ಲಿ ಎಥಿಕಲ್ ಕಮಿಟಿ ಅದು ಇದು ಅಂತೆಲ್ಲ ಬರುತ್ತೆ. ಈಗ ನಾವು ಯಾವುದೇ ಕ್ಲಿನಿಕಲ್ ಟ್ರಯಲ್ಸ್ ಅಥವಾ ಪ್ರೀ ಕ್ಲಿನಿಕಲ್ ಟ್ರಯಲ್ಸ್ ಈ ಥರ ಎಲ್ಲ ಮಾಡ್ತೀವಲ್ಲ, ಅದೆಲ್ಲದೂ ಕೂಡ ಗೌರ್ಮೆಂಟ್ ಆರ್ಗನೈಸೇಷನ್ ಒಟ್ಟಿಗೆ ಟೈ ಅಪ್ ಮಾಡಿಕೊಂಡು ಎಥಿಕಲ್ ಕಮಿಟಿ ಜೊತೆಗೆ ಇಟ್ಕೊಂಡು ಮಾಡುವಂಥದ್ದು. ಸೊ ಎಲ್ಲ ಒಂದು ಕಡೆ ಪರ್ಮನೆಂಟ್ ಆಗಿ ಅದನ್ನು ಕೊಟ್ಟರೆ ಹ್ಯೂಮನ್ ಟ್ರಯಲ್ಸ್ಗೆಲ್ಲ ಡೆಫಿನೆಟ್ಲಿ ನಾವು ಹೊರಗಡೆ ಡಿಪೆಂಡ್ ಆಗಬೇಕಾಗತ್ತೆ. ಬಟ್ ಅಟ್ಲೀಸ್ಟ್ ಗಿಡದ ರಿಲೇಟೆಡ್ ಕೊಟ್ಟರೆ ಹೊಸ ಹೊಸ ಪ್ರಾಡಕ್ಟ್ಸ್ ತರುವಲ್ಲಿ ಅಥವಾ ಸಾಕಷ್ಟು ಒಂದು ಈಗ ಕ್ಯಾನ್ಸರಿಗೆ ಇದು ಮಾಡಿದ್ದೀವಿ, ಅದರಲ್ಲಿ ಸೆಲ್ ಲೈನ್ ಸ್ಟಡಿ ಆಯಿತು. ಈಗ ರಿಸರ್ಚ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಕಂಪನಿಯಲ್ಲಿ ಆಗಿದ್ದು ಒಂದೊಂದು ರಿಸರ್ಚ್ ಹೇಳ್ತೀನಿ. ಪ್ರತಿ ಒಂದು ಪ್ರಾಡಕ್ಟ್ ನಾವು ಆಚೆ ಬಿಡಬೇಕಾದ್ರೂ ಅಕ್ಯೂಟ್ ಓರಲ್ ಟಾಕ್ಸಿಟಿ ಟೆಸ್ಟ್ ಅಂತ ಮಾಡ್ತೀವಿ. ಇದೇನಾಗುತ್ತೆ ಅಂತಂದರೆ ಇಲಿ ಮೇಲೆ ಪ್ರಯೋಗ ಮಾಡ್ತಾರೆ, ಪ್ರಯೋಗ ಮಾಡಿ ಎಲ್ಲ ಆರ್ಗನ್ಸು ಸೇಫ್ ಆಗಿದೆಯಾ ನೋಡ್ತಾರೆ. ಆವಾಗ ಹ್ಯೂಮನ್ಸಿಗೆ ಇದರಲ್ಲಿ ಯಾವುದೇ ಥರದ ತೊಂದರೆ ಇಲ್ಲ, ಇಟ್ ಈಸ್ ಸೇಫ್ ಟು ಯೂಸ್ ಅಂತ ನಮಗೊಂದು ಡಾಕ್ಯುಮೆಂಟ್ ಮಾಡಿಕೊಡ್ತಾರೆ. ಅಕ್ಯೂಟ್ ಓರಲ್ ಟಾಕ್ಸಿಟಿ ಟೆಸ್ಟ್ ಆಗಿರುತ್ತೆ. ಅದಾದ ನಂತರ ಪ್ರೀ ಕ್ಲಿನಿಕಲ್ ಸ್ಟಡೀಸ್ ಅಂತ ಆಗುತ್ತೆ. ಈ ಪ್ರೀ ಕ್ಲಿನಿಕಲ್ ಸ್ಟಡೀಸಲ್ಲಿ ಅಗೈನ್ ಇಲಿ ಮೇಲೆ ಮಾಡುವಂಥದ್ದು, ಫರ್ದರ್ ಒಂದು ಸ್ವಲ್ಪ ಅದ್ರ ಬ್ಲಡ್ ಸ್ಯಾಂಪಲ್ ಈ ಥರದ್ದನ್ನೆಲ್ಲ ನೋಡ್ತಾರೆ. ಅದಾದ ನಂತರ ಹ್ಯೂಮನ್ ಟ್ರಯಲ್ಸ್ ಆಗುತ್ತೆ. ಹ್ಯೂಮನ್ ಟ್ರಯಲ್ಸ್ ಏನು ಅಂತಂದರೆ ಮನುಷ್ಯರಿಗೆ ಈಗ ನಾವು ಮಾಡಿಸಿದ ಡಯಾಬಿಟಿಕ್ಗೆ ಮಾಡಿಸಿರುವಂಥದ್ದು ರ್ಯಾಂಡಮೈಸ್ಡ್ ಡಬಲ್ ಬ್ಲೈಂಡ್ ಸ್ಟಡಿ ಪ್ಲಾಸಿಬೋ ಸ್ಟಡಿ ಮಾಡಿಸಿರೋದು. ರ್ಯಾಂಡಮೈಸ್ಡ್ ಅಂದರೆ ಒಟ್ಟಾರೆ ಆರ್ ಎಸ್ ಇನ್ಕ್ಲೂಷನ್ ಎಕ್ಸ್ಕ್ಲೂಷನ್ ಕ್ರೈಟೀರಿಯಾ ಇರುತ್ತೆ, ಆದರೂ ಆ ಗ್ರೂಪಿನಲ್ಲಿ ಒಟ್ಟಾರೆ ಆರಿಸಿದ. ಡಬಲ್ ಬ್ಲೈಂಡ್ ಅಂದ್ರೆ ಡಾಕ್ಟರ್ಗೆ ಏನ್ ಕೊಡ್ತಾ ಇದೀವಿ, ಪೇಷಂಟ್ಗೆ ಏನ್ ತಗೊಳ್ತಾ ಇದೀವಿ ಅನ್ನೋದು ಗೊತ್ತಿಲ್ಲ. ಅಮೃತನಿ ಡಿ ಪ್ಲಸ್ ಓ ಅಮೃತನಿ ನಂಗೆ ಗುಣ ಆಗುತ್ತೆ ಅಂತ ತಲೆಯಲ್ಲಿ ಬಂದು ಅದು ಗುಣ ಆಯ್ತು ಆ ತರ ಚಾನ್ಸ್ ಇರಲ್ಲ. ಅದರ ನಂತರ ಪ್ಲಾಸಿಬೋ, ಪ್ಲಾಸಿಬೋ ಅಂತಂದ್ರೆ ಈಗ ಒಂದು ಗ್ರೂಪ್ ಆಫ್ ಜನಕ್ಕೆ ನಾವು ಅಮೃತನಿ ಡಿ ಪ್ಲಸ್ ಕೊಟ್ಟಿರ್ತೀವಿ, ಇನ್ನೊಂದು ಗ್ರೂಪ್ ಆಫ್ ಜನಕ್ಕೆ ಅಮೃತನಿ ಡಿ ಪ್ಲಸ್ ಅನ್ನ ಹೋಲುವ ಬೇರೆ ಅದನ್ನ ಕೊಟ್ಟಿರ್ತೀವಿ. ಅದರಲ್ಲಿ ಔಷಧಿ ಗುಣಗಳು ಇರಲ್ಲ, ಯಾರಿಗೆ ಯಾವ್ದು ಸಿಕ್ಕಿರುತ್ತೆ ಅಂತ ಗೊತ್ತಿರಲ್ಲ, ಯಾಕಂದ್ರೆ ಅದು ರ್ಯಾಂಡಮೈಸ್. ಹಂಗಾದಾಗ ಅಮೃತನಿ ಡಿ ಪ್ಲಸ್ ತಗೊಂಡವರಿಗೆ ಮತ್ತೆ ತಗೊಳದೇ ಇದ್ದವರಿಗೆ ಏನು ಕಂಪ್ಯಾರಿಟಿವ್ ರಿಸಲ್ಟ್ ಬಂತು ಅನ್ನೋದನ್ನ ನಾವು ಸ್ಟಡಿ ಮೂಲಕ ಕಂಡುಹಿಡಿತೀವಿ. ಅದರಲ್ಲಿ ನಮ್ಮ ಡಿ ಪ್ಲಸ್ 100% ರಿಸಲ್ಟ್ಸ್ ಬಂದಿದೆ ವಿತ್ ನೋ ಸೈಡ್ ಎಫೆಕ್ಟ್ಸ್. ಯಾವಾಗ 6 ಮಂತ್ಸಲ್ಲಿ, 6 ಮಂತ್ಸಲ್ಲಿ ಅಕಸ್ಮಾತ್ ಅವ್ರೇನಾದ್ರು ಮನೆಯಲ್ಲಿ ಎಡು ಬಿದ್ರು ಅದನ್ನ ಅಡ್ವರ್ಸ್ ಎಫೆಕ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಆತರ ನೋ ಸೈಡ್ ಎಫೆಕ್ಟ್ಸ್ ಆಗಿ ಬಂದಿದೆ. ಸೊ ಅದು ಟ್ರಯಲ್ ಮಾಡೋಕ್ಕಿಂತ ಮುಂಚೆ ಅಷ್ಟೇನು ಕ್ಲಿನಿಕಲ್ ಟ್ರಯಲ್ ಎಥಿಕಲ್ ಕಮಿಟಿ ಅದೆಲ್ಲ ಸಿಕ್ಕಬಟ್ಟೆ ಅವರು ಮಾತಾಡಿರಲಿಲ್ಲ. ಟ್ರಯಲ್ ನಡೆದ್ಮೇಲೆ ಅವ್ರಿಗೆ ತುಂಬಾನೇ ಖುಷಿ ಆಯ್ತು, ಬಂದು ಇಲ್ಲೆಲ್ಲ ನೋಡ್ಕೊಂಡು ಏನೋ ಇದೆ ಇದರಲ್ಲಿ ಅಂತ ಮಾತಾಡ್ಕೊಂಡು ಹೋದ್ರು. ಅದೇ ಥರ ಇವಾಗ ನೆಕ್ಸ್ಟ್ ಪ್ರಾಡಕ್ಟಿಗೆ ಅಗೇನ್ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ಆಗುತ್ತೆ, ಹಾಗಾಗಿ ಒಂದೊಂದೇ ಒಂದೊಂದು ಪ್ರಾಡಕ್ಟ್ಸ್ ತಗೊಳ್ತಾ ಇದ್ದೀವಿ. ಕ್ಯಾನ್ಸರಿಗೆ ಸೆಲ್ ಲೈನ್ ಸ್ಟಡಿ ಅಂತ ಮಾಡಿದ್ದೀವಿ, ಕ್ಯಾನ್ಸರ್ ಪ್ರಾಡಕ್ಟ್ ಅಮೃತನಲ್ಲಿ ಕ್ಯಾನ್ಸರ್ ಕೇರ್ಗೆ. ಸೆಲ್ ಲೈನ್ ಸ್ಟಡೀಸ್ ಅಂದರೆ 19 ಟೈಪ್ಸ್ ಆಫ್ ಕ್ಯಾನ್ಸರ್, ಈಗ ಬ್ರೆಸ್ಟ್ ಕ್ಯಾನ್ಸರ್, ಓವೇರಿಯನ್ ಕ್ಯಾನ್ಸರ್, ಈ ಥರದ್ದು ಕ್ಯಾನ್ಸರ್ ಸೆಲ್ಲನ್ನು ಹ್ಯೂಮನ್ಸಿಂದ ತಗೊಂಡು ಆರ್ಟಿಫಿಷಿಯಲ್ ಆಗಿ ಅದನ್ನ ಕಲ್ಚರಲ್ಲಿ ಡೆವಲಪ್ ಮಾಡಿ ಅದಕ್ಕೆ ಅಮೃತನಲ್ಲಿ ಕ್ಯಾನ್ಸರ್ ಕೇರ್ ಕೊಟ್ಟಾಗ
84% ಅಂಡ್ ಅಬೋವ್ ಇದೆ ಡೆತ್ ರೇಟ್ ಸೆಲ್ ಡೆತ್ ರೇಟ್ ಈ ತರ ಇನ್ನ ಸೆಲ್ ಲೈನ್ ಅಲ್ಲಿ ನಮ್ದು ಇನ್ನ ಕೆಲವೊಂದು ಫ್ಯಾಕ್ಟರ್ಸ್ ಇದೆ ಅದಿಷ್ಟು ನಡೆದ್ಮೇಲೆ ಮತ್ತೆ ಅನಿಮಲ್ ಅಗೇನ್ ಇಲ್ಲಿ ಏನಾಗುತ್ತೆ ಅಂದ್ರೆ ಆಯುರ್ವೇದಕ್ಕೂ ಅಲೋಪತಿಗೂ ಡಿಫ್ರೆನ್ಸ್ ಏನಾಗುತ್ತೆ ಅಂತಂದ್ರೆ ಆಯುರ್ವೇದದಲ್ಲಿ ಈಗ ನಾನು ಅರಶಿನ ಆವಾಗಲೇ ಹೇಳಿದಾಗೆ ಅದನ್ನ ಜ್ವರ ಬಂದರೂ ಕುಡಿತಾರೆ ಹಾಲಿಗೆ ಹಾಕೊಂಡು ಕುಡಿತಾರೆ ಮುಖದ ಮೇಲೆ ರೋಮ ಬಂದರೂ ಅದನ್ನ ಹಚ್ತಾರೆ ನಂಜಿಗೂ ಬಳಸ್ತಾರೆ ಈ ತರ ಮಲ್ಟಿ ಡೈಮೆನ್ಷನಲ್ ನಮ್ದೆಲ್ಲ ಔಷಧಿನ ಅವ್ರದ್ದು ಹಾಗಲ್ಲ ಒಂದಕ್ಕೆ ಅಂದ್ರೆ ಒಂದಕ್ಕೆ ಒಂದು ಮಾಲಿಕೆಲ್ ಅಂದ್ರೆ ಒಂದು ಮಾಲಿಕೆ ನಮ್ದು ಈಗ ಕ್ಯಾನ್ಸಿಕೇರ್ ಸೆಲ್ ಲೈನ್ ಸ್ಟಡಿಯಲ್ಲಿ 19 ಸೆಲ್ ಲೈನ್ ಮೇಲೆ ಅಷ್ಟು ವರ್ಕ್ ಆಗಿದ್ರು ನಾವು ಇಲಿ ಮೇಲೆ ಹೋಗ್ತಾ ಅಥವಾ ಮನುಷ್ಯರಿಗೆ ಬರ್ತಾ ಒಂದೇ ಸೆಲ್ ಲೈನ್ ಮೇಲೆ ಮಾಡೋಕ್ಕಾಗೋದು ಆವಾಗ ದಿಸ್ ಇಸ್ ಗುಡ್ ಫಾರ್ ಬ್ರೆಸ್ಟ್ ಕ್ಯಾನ್ಸರ್ ಇನ್ನೊಂದು ಯಾವುದೋ ಕ್ಯಾನ್ಸರ್ ಅಂತ ಆಗುತ್ತೆ ಕ್ಲಿನಿಕಲ್ ರೈ ನಾನು ಅಷ್ಟು ಕ್ಯಾನ್ಸರ್ ಇನ್ನು ಮಾಡ್ತಾ ಬರಬೇಕಾದ್ರೆ ನನಗೆ ಅಗೇನ್ ಇಟ್ಸ್ ಎ ನ್ಯೂ ಪ್ರೊಸೆಸ್ ಒಂದು ಸಲ ಒಂದು ಕೋಟಿ ಎರಡು ಕೋಟಿ 19 ಸಲ ಮಾಡೋಕ್ಕಾಗೋದಿಲ್ಲ ನನ್ನ ಕೈಯಲ್ಲಿ ಸೊ ಈ ಡ್ರಾಬ್ಯಾಕ್ ಇದೆ ನನ್ನ ಹತ್ರ ಯಾಕೆಂದ್ರೆ ಆಯುರ್ವೇದಿಕ್ ಮೆಡಿಸಿನ್ಸ್ಗೂ ಅದು ಡಿಫ್ರೆನ್ಸ್ ಇದೆ ಕ್ಲಿನಿಕಲ್ ಟ್ರಯಲ್ ಪ್ರೊಸೀಜರ್ ಏನಾದರೂ ಮೇಲ್ಕೂತವ್ರು ಚೇಂಜ್ ಮಾಡಿದ್ರೆ ಆವಾಗ ಇದು ಸುಲಭ ಆಗುತ್ತೆ ಬಟ್ ಅದೆಲ್ಲ ಅವೆಲ್ಲ ಕನಸಿದೆ ಈಗ ಆಯುರ್ವೇದದ ಬಗ್ಗೆ ಕರಾರುವಕ್ಕಾಗಿ ಒಂದೇನಾದ್ರೂ ಸಂಶೋಧನೆ ಮಾಡಬೇಕು ಅಂತ ಹೇಳ್ತಾ ಇದ್ರಿ ಆಯುರ್ವೇದದ ಬಗ್ಗೆ ಎಷ್ಟು ಮಾಡಿದ್ರೂ ಇದೆ ಅದನ್ನ ಏನು ಒಂದು ಸೈನ್ಸ್ಗಿಂತನೂ ಫಾರ್ಮ್ ಆಫ್ ಮೆಡಿಸಿನ್ ಅನ್ನೋದಕ್ಕಿಂತ ಅದು ಒಂಥರ ಲೈಫ್ ಸ್ಟೈಲ್ ಥರ ಇತ್ತು ಇವಾಗ ಬೆಳಗ್ಗೆ ಎಷ್ಟು ಗಂಟೆಗೆ ಏಳಬೇಕು ಎದ್ದ ತಕ್ಷಣ ಹೇಗೆ ಹಲ್ಲುಜ್ಜಬೇಕು ಯಾವಾಗ ಮಲಮೂತ್ರ ಮಾಡಬೇಕು ಅನ್ನೋದ್ರಿಂದ ಹಿಡಿದು ಪ್ರತಿಯೊಂದು ಅದರಲ್ಲಿ ಇದೆಯಲ್ಲ ಈಗ ಔಷಧಿ ಅದು ಇದು ಅಂತ ಕನ್ಫೈನ್ ಆಗಿ ಸಿಲೆಬಸ್ ಪ್ರಕಾರ ಓದ್ತಾ ಇದ್ದಾರೆ ಹೊರತು ಔಟ್ ಆಫ್ ಸಿಲೆಬಸ್ ಇರೋದು ತುಂಬಾ ಇಂಟ್ರೆಸ್ಟಿಂಗ್ ಆಗೂ ಇದೆ ಸಬ್ಜೆಕ್ಟ್ ಕರೆಕ್ಟ್ ಈಗ ಅದನ್ನೆಲ್ಲ ಮಾಡಬೇಕು ಅಂತಿದ್ದೀರಾ ಮಾಡಕ್ಕೆ ಅವಕಾಶ ಆದರೆ ಖಂಡಿತ ಮಾಡ್ತೀನಿ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಇದೆ ಯಾವುದಕ್ಕೆ ಅವಕಾಶ ಆದರೂ ನಾನು ಅವಕಾಶನ ಯಾವತ್ತೂ ಕಳ್ಕೊಂಡಿದ್ದೀನಿ